ಆದಿಪುರುಷ್ ಸಿನಿಮಾದಲ್ಲಿ ಪ್ರಭಾಸ್ ಅವರು ತಪ್ಪು ಮಾಡಿದ್ದಾರೆ. ಆದಿಪುರುಷ್ ಸಿನಿಮಾದಲ್ಲಿ ಪ್ರಭಾಸ್ ಅವರು ತಪ್ಪಾಗಿದ್ದಾರೆ. ಆದಿಪುರುಷ್ ಸಿನಿಮಾ ಇವತ್ತು ಓಡದೇ ಇರೋ ಕಾರಣ ಅದರ ಸರಿಸುಮಾರು ಪರ್ಸೆಂಟ್ ಪ್ರಭಾಸ್ ಅವ್ರದ್ದು ತಪ್ಪಿರುತ್ತೆ. ಇದನ್ನು ನಾನು ಮುಂದೆ ಹೇಳ್ತೀನಿ. ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಂದರೆ, ಡೈರೆಕ್ಟರ್ ಆದವರು ಒಂದು ಸಿನಿಮಾ ಮಾಡಬೇಕಾದ್ರೆ, ನಾರ್ಮಲಿ ನಾವು ನಾರ್ಮಲ್ ಸಿನಿಮಾ ಮಾಡಿದಾಗ ಮಾಡಿದ್ರೆ ಓಕೆ. ಸೊ ಇದು ರಾಮಾಯಣ ಅನ್ನೋ ಒಂದು ಗ್ರಂಥ ಅಂದರೆ ದೇವರ ಒಂದು ಭಾಗ ಅನ್ಬೋದು. ಸೊ ಅಂಥ ಒಂದು ಸ್ಟೋರಿನ ತಗೊಂಡು ಇವರು ಈ ರೀತಿ ಹಾಳು ಮಾಡಿದ್ದಾರೆ. ನಿಮ್ಮ ಕೈಲಿ ಡೈರೆಕ್ಟ್ ಮಾಡೋಕ್ಕೆ ಆಗಿಲ್ಲ ಅಂದರೆ ದಯವಿಟ್ಟು ಒಂದು ಚೀಲ ಗೆಣಸು ತಗೊಂಡು ಕೆತ್ತಿ, ಆಯಿತಾ? ಅದನ್ನು ಬಿಟ್ಟು ಈ ಥರ ರಾಮಾಯಣನ ಈ ಥರ ಹಾಳು ಮಾಡೋದು ಸರಿಯಲ್ಲ ಅಂತ ಅನ್ಕೊತೀನಿ. ಮೊದಲೇ ನಾನು ಈ ಸಿನಿಮಾ ನೋಡಬಾರ್ದಂತಿದ್ದೆ. ಸರಿಸುಮಾರು ಈ ರಿವ್ಯೂ ಏನಲ್ಲಿ ಲೇಟ್ ಆಗೋ ಕಾರಣನೇ ನಾನು ಸಿನಿಮಾ ನೋಡಿರಲಿಲ್ಲ ಸ್ನೇಹಿತರೆ. ನಾನು ನೋಡಬಾರ್ದಂತಿದ್ದೆ, ತುಂಬ ರಿವ್ಯೂಗಳು ನೋಡಿದ್ದೆ ನಾನು. ನೋಡಿದಾಗ ಈ ಸಿನಿಮಾ ನೋಡಬಾರ್ದಂತ ಅಂತಾನು ಅಂದ್ಕೊಂಡೇ ಇದ್ದೆ. ನಾನು ನಿಮ್ಗೆ ರಿವ್ಯೂ ಕೊಡಬೇಕಲ್ಲ, ಸೊ ಹಾಗೆ ನಾನು ಸಿನಿಮಾ ನೋಡಿದೆ. ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು 5 ನಿಮಿಷ ತೋರಿಸ್ತಾರೆ ನಿಮಗೆ ಏನೇನಿದೆ, ಯಾವ ಥರ ನಾವು ಇದು ಅಂದರೆ ಇದು ಯಾರು ಮನಸ್ಸು ನೋವು ಮಾಡೋಕ್ಕೋಸ್ಕರ ಮಾಡಿಲ್ಲ ನಾವು ಈ ಸಿನಿಮಾ. ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ನಾವು ರಾಮಾಯಣನ ಓದಕ್ಕೆ ಪ್ರೇರಿತರನ್ನಾಗಿ ಮಾಡ್ತೀವಿ ಜನಕ್ಕೆ ಅಂತ. ದೇವರಾಣೆ ಸುಳ್ಳು, ಇದನ್ನೇನಾದರೂ ರಾಮಾಯಣ ಓದಿರೋರೆಲ್ಲರೂ ನೋಡ್ಬಿಟ್ರೆ ರಾಮಾಯಣ ಅವ ಜೀವನದ ಜೀವಾವಧಿಯಲ್ಲಿ ಓದಕ್ಕೆ ಹೋಗಲ್ಲ. ಅಷ್ಟು ಒಂದು ವರ್ಸ್ಟ್ ಆಗಿ, ಅಷ್ಟು ಒಂದು ಕೆಟ್ಟದಾಗಿ ಸಿನಿಮಾ ಮಾಡಿದ್ದಾರೆ. ಜೊತೆ ಜೊತೆಗೆ ಈ ಡೈಲಾಗ್ ಯಾರು ಬರೆದಿರೋ ನಂಗೆ ಗೊತ್ತಿಲ್ಲ. ಆ ಮಹಾನುಭಾವ ಸಿಕ್ಕರೆ ಅವನಿಗೆ ದ ವರ್ಸ್ಟ್ ಡೈಲಾಗ್ ಆಫ್ ದ ವರ್ಲ್ಡ್ ಅಂತ ಒಂದು ಅವಾರ್ಡ್ ಕೊಡಿಸಿ ಅವನಿಗೆ ಸೀದಾ ಮನೆ ಕಳಿಸಿ ನೆಕ್ಸ್ಟ್ ಟೈಮ್ ನೀವು ಸಿನಿಮಾ ಮಾಡಬೇಡಪ್ಪ ಅಂಥೇಳಿ ಕಳಿಸ್ಬೇಕು ಸ್ನೇಹಿತರೆ. ಯಾಕಂದರೆ ಸ್ವಾಮಿ ಆಂಜನೇಯ ಅವರು ಲಂಕಾ ಹೋಗಿರ್ತಾರೆ, ಅಲ್ಲಿ ಬೆಂಕಿ ಎಲ್ಲ ಸುಡಬೇಕು ಅನ್ನೋ ಪೊಸಿಷನ್ ಅಂದರೆ ಫೈನಲಿಯಲ್ಲಿ ಇದು ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ತಾರೆ. ಸೊ ಅವ್ರೇನು ಅನ್ನಬೇಕು? ಸೊ ಈ ನಮ್ಮಲ್ಲಿ ದೇವರವರು ದೇವರ ಬಾಯಲ್ಲಿ ಯಾವ ಥರ ಭಾಷೆ ಬರುತ್ತೆ? ಲೇಟೆಸ್ಟ್ ಮಾಡಿದ್ದೀವಿ, ಜನಕ್ಕೆ ಅರ್ಥ ಆಗೋ ಥರ ಮಾಡಿದ್ದೀವಿ. ಸೊ ಜನ ಅಷ್ಟು ದಡ್ಡ್ರಿಲ್ಲ, ಅರ್ಥ ಮಾಡ್ಕೊಡೋಷ್ಟು ಮಾಡೋಷ್ಟು ದಡ್ಡ್ರಿಲ್ಲ. ತುಂಬ ಜನ ರಾಮಾಯಣ ನೋಡಿದ್ದಾರೆ, ಓದಿದ್ದಾರೆ. ಆದರೆ ಏನು ಮಾಡಿದ್ದಾರೆ, ನಿಮ್ಮ ಅಪ್ಪಂದು ಲಂಕ, ನಿಮ್ಮ ಅಪ್ಪಂದು ಬೆಂಕಿ, ನಿಮ್ಮ ಅಪ್ಪಂದು ಸುಟ್ಟೋಗೋದು, ಇದೆಲ್ಲ ದೇವ್ರ ಬಾಯಲ್ಲಿ ಬರುವಂಥ ಮಾತುಗಳ? ಈ ಥರ ಮಾತುಗಳು ದೇವ್ರ ಬಾಯಲ್ಲಿ ಬರ್ತಿತ್ತ? ಸೊ ಇದು ಓಕೆ, ಇದನ್ನು ಬೆಟರ್ ಮಾಡ್ಬೋದಾಗಿತ್ತು. ಸೊ ಇದನ್ನು ಬೆಟ್ರಲ್ಲ, ಇವರು ವೇಸ್ಟ್ ವರ್ಸ್ಟ್ ಮಾಡಿಬಿಟ್ಟಿದ್ದಾರೆ ಡೈಲಾಗ್ಗಳನ್ನ. ಅಷ್ಟು ಒಂದು ರಾಮಾಯಣಕ್ಕೆ ಅವಮಾನ ಮಾಡಿದ್ದಾರೆ. ಇದರಲ್ಲಿ ರಾಮ ಮತ್ತು ಸೀತೆ ಅಂದರೆ ಸೀತೆ ರಾಮ ಮತ್ತು ಸೀತೆ ಸ್ಟೋರಿ ಬಂದಾಗ ರಾವಣ ಸೀತೆನ ಎತ್ಕೊಂಡು ಹೋಗಬೇಕಾದ್ರೆ ರಾಮನಿಗೆ ಗೊತ್ತಿರುತ್ತೆ. ಸೊ ನಾನೆಲ್ಲೂ ಓದಿಲ್ಲ ಈ ಥರ, ಧಾರಾವಾಹಿಯಲ್ಲೂ ನೋಡಿಲ್ಲ, ಯಾವ ಒಂದು ಸಿನಿಮಾಲ್ಲಿ ನೋಡಿಲ್ಲ, ಯಾವ ಎಲ್ಲೂ ನೋಡಿಲ್ಲಪ್ಪ ನಾನು ಈ ಥರ. ಬಟ್ ಗೊತ್ತಿರೋ ಅಸಲಿಗೆ ನಾನು ಓದಿರೋ ಪ್ರಕಾರ ಗೊತ್ತಿರಲ್ಲ. ಸೊ ಗೊತ್ತಿದ್ದರೆ ರಾಮ ಯಾಕೆ ತಡಿತಿರಲಿಲ್ಲ? ರಾಮನಿಗೆ ಅಷ್ಟು ಶಕ್ತಿ, ರಾವಣನ ಕೊನೆ ಕೊದ್ದಿದ್ದೆ ರಾಮ ಅಲ್ವಾ? ಸೊ ರಾಮನಿಗೆ ಶಕ್ತಿ ಇರಲ್ಲ, ತಡೆಯೋ ಶಕ್ತಿ ಇತ್ತು. ಆದರೆ ಇವ್ರು ತೋರಿಸಿರೋ ರೀತಿನೇ ಬೇರೆ ಇದೆ, ಅದನ್ನು ಹಿಂಗಿರೋ ರಾಮಾಯಣನ ಹಿಂಗೆ ತಿರುಗಿಸಿದ್ದಾರೆ. ಸೊ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತಂದರೆ, ನಮ್ಮ ಮನೆಯಲ್ಲಿ ರಾಮಾಯಣ ಪುಸ್ತಕನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ನಾವು, ಅಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ಸೊ ಅದನ್ನು ಈ ಮಟ್ಟಕ್ಕೆ ಹಾಳು ಮಾಡೋದು ಇದು 4 ಕಾಸಿಗೋಸ್ಕರ ಅದು ನನಗಂತೂ ಸರಿ ಅಂತ ಅನಿಸಲ್ಲ. ಸೊ ಈಗೇನಾಗುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಈ ಆಂಜನೇಯ ಅವರು ಒಂದು ಬೆಟ್ಟ ನೆತ್ಕೊಂಬರ್ತಾರೆ, ಸಂಜೀವಿನಿ ಬೆಟ್ಟನ. ಸೊ ಆ ಬೆಟ್ಟ ಎತ್ಕೊಂಬರೋ ಕಾರಣ ಏನಪ್ಪ ಅಂದರೆ, ಅದು ಆಂಜನೇಯ ಅವ್ರಿಗೆ ಮೈಂಡಿಂದ ಯೋಚನೆ ಮಾಡಲ್ಲ, ಅವ್ರಿಗೆ ತಲೆ ಕಮ್ಮಿ, ಅವ್ರಿಗೆ ಹೃದಯ ಜಾಸ್ತಿ, ಹೃದಯದಿಂದ ಯೋಚನೆ ಮಾಡೋದು ಜಾಸ್ತಿ. ಅವರು ತಲೆಯಿಂದ ಯೋಚನೆ ಮಾಡೋದು ಕಮ್ಮಿ, ಹೃದಯದಿಂದ ಯೋಚನೆ ಮಾಡ್ತಾರೆ. ಹಾಗಾಗಿ ನನಗೆ ಎಲ್ಲಿ ಹುಡುಕ್ಲಿ ಅದನ್ನ ಅಂದ್ಬಿಟ್ಟು ಬೆಟ್ಟ ಎತ್ಕೊಂಬರ್ತಾರೆ. ಆಮೇಲೆ ಅದು ಬೆಟ್ಟ ಎತ್ಕೊಂಬರೋದು ಲಕ್ಷ್ಮಣನಿಗೋಸ್ಕರ ಮಾತ್ರ. ಬಟ್ ಇದರಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ಲಕ್ಷ್ಮಣ ಅವ್ರು ಬದುಕಿದ ಮೇಲೆ ನೆಕ್ಸ್ಟ್ ಏನಿದೆ, ಇದು ಬೆಟ್ಟದಿಂದ ಬೇರೆಯವ್ರಿಗೆಲ್ಲ ಉಪಯೋಗ ಆಗುತ್ತೆ, ಬೇರೆಯವ್ರಿಗೆ ತೊಂದರೆ ಆದಾಗ ಅವರು ಕೊಡ್ಬೋದು ಅಂತ ಹೇಳಿ ತೋರಿಸಿದ್ದಾರೆ. ಸೊ ಎಷ್ಟು ಮಟ್ಟಿಗೆ ಹಾಳು ಮಾಡಿದ್ದಾರೆ ಅಂದರೆ, ಯೋಚನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅಷ್ಟು ಮಟ್ಟಿಗೆ ರಾಮಾಯಣನ ಹಾಳು ಮಾಡಿಟ್ಟಿದ್ದಾರೆ. ಇವರು 600 ಕೋಟಿ ಬಜೆಟ್ ಹಾಕಿ, 600 ಕೋಟಿ ರಾಮಾಯಣ ಅನ್ನೋ ಒಂದು ಗ್ರಂಥದ ಸ್ಟೋರಿಯನ್ನು ತಗೊಂಡು 600 ಕೋಟಿ ಬಜೆಟನ್ನು ಹಾಕಿ ಒಂದು ನಾರ್ಮಲ್ ನಾವು ಕೈನ್ ಮಾಸ್ತರಲ್ಲಿ ಎಡಿಟಿಂಗ್ ಮಾಡ್ಬೋದು ಈ ಥರ. ಸೊ ಆ ಥರ VFX ಆ ಥರ CGI ಕೊಟ್ಟಿದ್ದಾರೆ. ಸೊ ಯಾರು ಎಡಿಟಿಂಗ್ ಮಾಡಿದ್ದು CGI ಮಾಡಿದ್ರು ಅವ್ರಿಗಂತೂ ದೊಡ್ಡ ನಮಸ್ಕಾರ. ನಿಮಗೆ ನೆಕ್ಸ್ಟ್ ಟೈಮು ಯಾವತ್ತಾದರೂ ಈ ಥರ ಎಡಿಟಿಂಗ್ ಏನಾದರೂ ಸಿನಿಮಾ ಸಿಕ್ಕಿದ್ರೆ ದಯವಿಟ್ಟು ನೀವು ಈ ಥರ ಎಡಿಟಿಂಗ್ ಮಾಡ್ತೀವಂತ ಯಾರ ಮುಂದೆ ಹೋಗಕ್ಕೆ ಹೋಗ್ಬಿಡಿ. ಯಾಕಂದರೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾರೆ ನಿಮಗೆ. ಅಂಥ ಒಂದು ಕೆಟ್ಟ ಎಡಿಟಿಂಗ್ ಮಾಡಿದ್ದಾರೆ, ಅಂಥ ಒಂದು ಕೆಟ್ಟ VFX, ಅಂಥ ಒಂದು ಕೆಟ್ಟ CGI. ಯಾವುದು ರಾವಣನ ತೋರಿಸಿದ್ದಾರೆ, ರಾವಣ ಹೇರ್ ಸ್ಟೈಲ್ ಇಲ್ಲಿ ಕಟ್ಟಾಗಿರುತ್ತಾ? ರಾವಣನ ಹೇರ್ ಸ್ಟೈಲ್ ಒಂದು ಅಂದರೆ ಹೇರ್ ಸ್ಟೈಲೇ ಬೇರೆ ಇಲ್ಲಿ ಕಟ್ ಹಾಕಿರೋದು. ಇವ್ರು ಏನು ತೋರಿಸಿದ್ದಾರೆ ಸ್ನೇಹಿತರೆ, ಬೇರೆ ರೀತಿನೇ ತೋರಿಸಿದ್ದಾರೆ. ಜೊತೆಗೆ ಇವತ್ತು ಪ್ರಭಾಸ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ, ಪ್ರಭಾಸ್ ಅವ್ರು ಮಾಡಿದ ತಪ್ಪೇನು ಅಂತ ಹೇಳ್ತೀನಿ ಕೇಳಿ. ಅಸಲಿಗೆ ಪ್ರಭಾಸ್ ಅವರು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾಗೆ ಶೂಟಿಂಗ್ ಮುಗಿಸ್ಬಿಟ್ರೆ ಸಾಲದು, ಶೂಟಿಂಗ್ ಮುಗಿಸಿದ್ರೆ ನಾನು ಮುಗಿತಪ್ಪ ಕೆಲಸ, ನಾನು ಬೇರೆ ಸಿನಿಮಾ ಹೋಗೋಣ. ತಪ್ಪು, ಇವರು ಇಲ್ಲೇ ತಪ್ಪು ಮಾಡಿದ್ದವರು, ಅವರಿಂದನೇ ಈ ಸಿನಿಮಾ ಸ್ವಲ್ಪ ಒಂದು ಲೆಕ್ಕಕ್ಕೆ ಕೆಳಗೆ ಇಳಿದಿರೋದು.
ಯಾಕೆ ಅಂದರೆ ಸಿನಿಮಾ ಮುಗಿದ ಮೇಲೂ ಕೂಡ ಅದರ ವಿ ಎಫ್ ಎಕ್ಸ್ ಯಾವ ಥರ ನಡೀತಾ ಇದೆ, ಸಿ ಜಿ ಯಾವ ಥರ ನಡೀತಾ ಇದೆ, ಅದರ ಎಡಿಟಿಂಗ್ ಯಾವ ಥರ ಮಾಡ್ತಾ ಇದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಯಾವ ಥರ ನಡೀತಾ ಇದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಯಾಕಪ್ಪ ಅಂದರೆ ಒನ್ ಆಫ್ ದಿ ಬೆಸ್ಟ್ ಫ್ಯಾನ್ ಆಗಿ ನಾವು ಪ್ರಭಾಸ್ ಅವ್ರನ್ನ ಈ ರೀತಿ ನೋಡೋಕೆ ನಮ್ಗೆ ಇಷ್ಟಪಡಲ್ಲ. ಯಾಕಂದರೆ ಪ್ರಭಾಸ್ ಅವ್ರು ಯಾವ ಸೀನಲ್ಲೂ ಚೆನ್ನಾಗಿ ಕಾಣ್ತಾ ಇಲ್ಲ, ಅದರಲ್ಲಿ ರಾಮನ್ ಪಾತ್ ರಾಮನ್ ಥರನೂ ಕಾಣ್ತಾ ಇಲ್ಲ, ಯಾವ ಸೀನಲ್ಲೂ ಚೆನ್ನಾಗಿ ಕಾಣ್ತಾ ಇಲ್ಲ. ಅದೇ ಜಾಗದಲ್ಲಿ ಬೇರೆ ಒಬ್ಬರಿದ್ರೆ ಚೆನ್ನಾಗಿರೋದು, ಅದು ನಾನು ಮುಂದೆ ಹೇಳ್ತೀನಿ. ಈಗ ಪ್ರಭಾಸ್ ಅವರು ಒಂದು ಒಳ್ಳೆ ಸ್ಟಾರು, ದೊಡ್ಡ ಸ್ಟಾರು, ಸೊ ಅವ್ರು ಬೇರೆ ಕಡೆ ಸಿನಿಮಾ ಇರುತ್ತೆ, ಹೋಗೋಕ್ಕಾಗಲ್ಲ. ಸೊ ಅವ್ರು ಟೀಮನ್ನಾದರೂ ಕಳಿಸ್ಬೇಕು, ಅವ್ರ ಟೀಮನ್ನಾದರೂ ಕಳಿಸಿ ಇದು ಯಾವ ಥರ ಇದೆ, ಯಾವ ಥರ ಆಗಬೇಕು ಅದನ್ನು ಅವ್ರು ಕೇಳ್ಕೋಬೇಕು ಟೀಮಿಂದ. ಆಗಿದೆಯಾ ಈ ಥರ, ಆಗಿದೆಯಾ ಏನಾದ್ರು ಸಮಸ್ಯೆ ಆಗ್ತಿದೆಯಾ ಅಂತ ಕೇಳ್ಕೋಬೇಕು. ಸೊ ಇಲ್ಲಿ ತಪ್ಪು ಮಾಡಿದ್ರು ಸ್ನೇಹಿತರೆ ಪ್ರಭಾಸ್ ಅವರು, ಇಲ್ಲಿ ತಪ್ಪು ಮಾಡಿದ್ರು. ಅಲ್ಲದೆ ನಾನು ಯಾಕೆ ಪ್ರಭಾಸ್ ಅವರು ಈ ಸಿನಿಮಾಗೆ ಅಲ್ಲ, ಈ ಸಿನಿಮಾಗೆ ಪ್ರಭಾಸ್ ಅವರು ಮಾಡಬಾರ್ದಾಗಿತ್ತು ಅಂತ ನಾನು ಯಾಕೆ ಆಗಲಿಲ್ಲದ ಬಡ್ಕೋತಾ ಇದ್ದೀನಿ ಅಂದರೆ, ನೀವು ಬ್ಯಾಡ್ ಕಮೆಂಟ್ ಹಾಕಿನ ಮುಂಚೆ ಒಂದು ಸಲ ನೋಡ್ಕೊಳ್ಳಿ ಇದನ್ನು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಒಂದು ನಾವು ರಾಕಿಂಗ್ ಸ್ಟಾರ್ ಯಶ್, ಕೆ ಜಿ ಎಫ್ ಸಿನಿಮಾ, ಕೆ ಜಿ ಎಫ್ ಅಥವಾ ಕೆ ಜಿ ಎಫ್ ಒನ್ ಸಿನಿಮಾ, ಮಾಸ್ಟರ್ ಪೀಸು, ಇವೆಲ್ಲ ಸಿನಿಮಾದಲ್ಲಿ ಇವರು ಆ್ಯಕ್ಷನ್ ಹೀರೋ, ಓಕೆನಾ. ಇವ್ರನ್ನ ತಗೊಂಡೋಗಿ ಒಂದು ಹಳ್ಳಿ ಮೇಷ್ಟ್ರ ಪಾತ್ರನೋ ಅಥವಾ ಒಬ್ಬ ಡಾಕ್ಟರ್ ಪಾತ್ರನೋ ಮಾಡಿಸಿದ್ರೆ ನಮ್ಗೆ ನೋಡೋಕೆ ಇಷ್ಟ ಆಗುತ್ತಾ? ಅದೇ ಕೆ ಜಿ ಎಫ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಸ್ಟರ್ ಪಾತ್ರನೋ ಅಥವಾ ಡಾಕ್ಟರ್ ಪಾತ್ರ ಮಾಡಿದ್ರೆ ನಮ್ಮ ಕೈಲಿ ನೋಡೋಕೆ ಆಗ್ತಿದ್ದ ಕೆ ಜಿ ಎಫ್ ಸಿನಿಮಾನ? ಸೊ ಬಿಡಿ, ಅದು ಬಿಡಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ತಗೊಂಡು ನೀವು ಒಂದು ಏನು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡಿದ್ರೆ ಅಥವಾ ಒಂದು ರೌಡಿ ಶೀಟರ್ ಸಿನಿಮಾ ಮಾಡಿದ್ರೆ ನೋಡೋಕ್ಕಾಗತ್ತಾ, ಇಷ್ಟ ಆಗತ್ತಾ ನಮಗೆ? ಸೊ ಆಯಾ ಹೀರೋಗಳು ಆಯಾ ಕ್ಯಾಟಗರಿಲಿ ಫಿಟ್ ಆಗಿದ್ದಾರೆ. ಸೊ ಅದೇ ಥರ ಪ್ರಭಾಸ್ ಅವರು ಕೂಡ ನಾವು ಈಗ ಮಿರ್ಚಿ ನೋಡ್ಬೋದು, ಆಮೇಲೆ ನಾವು ರೆಬಲ್ ನೋಡ್ಬೋದು, ಆಮೇಲೆ ಮೊನ್ನೆ ಬಂದಂಥ ಬಾಹುಬಲಿ, ಬಾಹುಲಿ ಒನ್, ಬಾಹುಲಿ ಬಾಹುಬಲಿ ಟೂ ಆಗಿರ್ಬೋದು, ಇದರಲ್ಲಿ ಅವರು ಒಂದು ಒಂದು ರಗಡ್ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋರು. ಸೊ ಅವರು ರಾಮನ್ ಪಾತ್ರಕ್ಕೂ ಈ ಪಾತ್ರಕ್ಕೂ ಸರಿಸುಮಾರು ಡಿಫ್ರೆನ್ಸ್ ಇದೆ. ಆಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಅವ್ರ ಕೈಲಿ ಇದಾಗಲ್ಲ ಅದಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಹಿಸ್ಟಾರಿಕಲ್ ಸಿನಿಮಾಗಳು ಮಾಡಿದ್ದಾರೆ, ಆದರೆ ಮುಖ್ಯವಾಗಿ ಅವರಿಗೆ ಈ ಪಾತ್ರ ಸೆಟ್ ಆಗಲ್ಲ. ಅವರು ಇರುವಂಥ ರೀತಿನೇ ಬೇರೆ, ನಾವು ಅವ್ರನ್ನ ನೋಡ್ಕೊಂಬಂದಿರೋ ರೀತಿನೇ ಬೇರೆ, ನಮ್ಗೆ ಅದೇ ರೀತಿ ಇಷ್ಟ ಆಗುತ್ತೆ ಅವರ ಆ್ಯಕ್ಟಿಂಗ್ಗಳು, ಅವರ ಸಿನಿಮಾಗಳು ಅದೇ ರೀತಿ ಇರಬೇಕು. ಅವರೊಬ್ಬ ಮಾಸ್ ಆ್ಯಕ್ಟರು, ಒಂದು ರಗಡ್ ಲುಕ್ಕಲ್ಲಿ ಬರ್ತಾರೆ. ಸೊ ಅದೇ ಥರ ಬರಬೇಕು. ಸೊ ಈ ಸಿನಿಮಾಗೆ ಯಾರನ್ನ ಹಾಕ್ಬೋದಾಗಿತ್ತು ಹೇಳ್ಬೋದಾ? ಹೇಳಬೇಕಾ? ಯಾರು ಫಿಟ್ ಆಗ್ತಾರೆ ಅಂತ ಹೇಳಬೇಕಾ? ನನಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ, ತೋರ್ಸಲ್ಲ ನಾನು, ಹೇಳಲ್ಲ ಯಾರು ಅಂತ. ಹಾಗ್ರಪ್ಪ ಹಾಗ್ರಪ್ಪ ಕ್ಲಿಪ್ಪು. ನೋಡಿದ್ರಾ, ರಾಮಚರಣ್ ಅವರು ಬರೀ 5 ನಿಮಿಷ ಮಾತ್ರ ಈ ಸೀನ್ ಮಾಡಿದ್ದಾರೆ, ಆದರೆ ಆ ಪಾತ್ರಕ್ಕೆ ಎಷ್ಟು ನೀಟಾಗಿ ಕಟ್ಟುನಿಟ್ಟಾಗಿ ಒಂದು ಜೀವ ತುಂಬಿದ್ದಾರೆ ಅಂದರೆ, ರಾಮನ ಪಾತ್ರಕ್ಕೆ ಹೇಳಿ ಮಾಡಿಸಿದಂಥ ಒಂದು ಪಾತ್ರ ಥರ, ಹೇಳಿ ಮಾಡಿಸಿದಂಥ ಒಂದು ಆ್ಯಕ್ಟರ್ ಥರ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರು ಇದಕ್ಕೆ ಸೆಟ್ ಆಗ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನೋ ಗೊತ್ತಿಲ್ಲ, ಬಟ್ ಇವ್ರನ್ನ ಹಾಕ್ಬೋದಾಗಿತ್ತು ಅಂತ ಅಂದ್ಕೊಂತೀನಿ. ಸೊ ಒಬ್ಬ ಡೈರೆಕ್ಟ್ರು ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಎಲ್ಲ ಡೈರೆಕ್ಟ್ರು ಪ್ರಶಾಂತ್ ನೀಲ ಹಾಕಾಗಲ್ಲ, ಎಲ್ಲ ಡೈರೆಕ್ಟ್ರು ಕೂಡ ರಾಜಮೌಳಿ ಹಾಕಾಗಲ್ಲ. ಆದರೆ ಇವರು ಮಾಡೋಕ್ಕಿಂತ ಮುಂಚೆ ಒಂದು ಸಲ ಡೈರೆಕ್ಟ್ರ್ ಏನಿದ್ದಾರೆ, ಇವರು ಎಲ್ಲ ಯೋಚನೆ ಮಾಡಬೇಕಾಗಿತ್ತು, ಯಾವ ಥರ ಮಾಡಬೇಕು, ಪ್ಲಾನಿಂಗ್ ಇಲ್ಲ, ರಾಮಾಯಣ ಏನು ಅಂತ ಓದಿಲ್ಲ, ಏನಿಲ್ಲ, ಸುಮ್ಮನೆ ಯಾವ್ದೋ ಒಂದು ಸಿನಿಮಾ ನೋಡಿದ್ರು ಇದೇ ಥರ ನಾನು ಶ್ರೇಷ್ಠ ಸಿನಿಮಾ ಮಾಡಬೇಕು, ಯಾರ ಥರ ಒಂದು ಸಿನಿಮಾ ಮಾಡಬೇಕು, ಅಥವಾ ನಾನು ಬಾಹುಬಲಿ ಥರ ಒಂದು ಸಿನಿಮಾ ಮಾಡಬೇಕು ಅಂತೇಳಿ 600 ಕೋಟಿ ತೊಗೊಂಬಂದು ಸೋಲ್ಬಿಟ್ಟು ಸಿನಿಮಾ ಮಾಡ್ಬಿಟ್ರಲ್ಲ, ಡೈರೆಕ್ಟ್ರ್ ತಲೆ ಏನಾದ್ರು ಇರಬೇಕು. ಆ ಡೈರೆಕ್ಟ್ರ್ ತಲೆ ನನಗೇನು ಇದೆ ಅಂತ ಏನೂ ಅನಿಸಲ್ಲ. ನೆಕ್ಸ್ಟ್ ಟೈಮ್ ಆ ಡೈರೆಕ್ಟ್ರ್ ಸಿನಿಮಾ ಮಾಡ್ತಾರಲ್ಲೋ ನನಗಂತೂ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಜೊತೆ ಜೊತೆಗೆ ಈ ಒಂದು ಏನು ನಮ್ಮ ಪ್ರಭಾಸ್ ಅವರು ಇದಾರಲ್ಲ, ಅವರಿಗೆ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾ ಫ್ಲಾಪ್ ಆಗಿದೆ. ಅಂದರೆ ಪ್ರಭಾಸ್ ಅವ್ರನ್ನ ಎತ್ತುವಂಥ ಸಿನಿಮಾ ಅಂತ ಜನಕ್ಕೆ ಹೋಪ್ ಇರೋದು ಅಂದರೆ ಸಲಾರ್ ಸಿನಿಮಾ ಅಂತ. ಸೊ ಈ ಸಲಾರ್ ಸಿನಿಮಾದಲ್ಲಿ ಇದೇ ಆದಿಪುರುಷ್ ಸಿನಿಮಾಗೋಸ್ಕರ ಒಂದು ತಪ್ಪು ಮಾಡ್ಕೊಂಬಿಟ್ಟಿದ್ದಾರೆ, ಆದಿಪುರುಷ್ ಸಿನಿಮಾಗೋಸ್ಕರನೇ ಸಲಾರ್ ಸಿನಿಮಾದ ಒಂದು ತಪ್ಪು ಮಾಡ್ಕೊಂಡಿದ್ದಾರೆ. ಅದು ಎಲ್ಲಿ ಸಲಾರ್ ಸಿನಿಮಾನು ಎಲ್ಲಿ ಇವ್ರದ್ದು ಸ್ವಲ್ಪ ಅಂಡರ್ ಲೆವೆಲಲ್ಲಿ ಬರುತ್ತೋ ಅಂತ ನಮ್ಗೆ ಅದೊಂದು ಭಯ ಆಗ್ಬಿಟ್ಟಿದೆ ನಿಜವಾಗ್ಲು. ಸೊ ಅದೇನು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ಇವತ್ತಿಗೆ ಇಷ್ಟು ಸ್ನೇಹಿತರೆ, ಇವತ್ತು ನಾನು ಎಲ್ಲ ನಿಜವಾಗಿ ಹೇಳಿದ್ದೀನಿ, ಓಪನ್ ಆಗಿ ಹೇಳಿದ್ದೀನಿ. ಪ್ರಭಾಸ್ ಫ್ಯಾನ್ಸು ನೀವು ಯೋಚನೆ ಮಾಡಿದ್ರು ಕೂಡ ನಮಗೆ ಪ್ರಭಾಸ್ ಅವ್ರು ಕಾಣಿಸ್ಬೇಕು ಯಾವ ಥರ, ಒಬ್ಬ ಆ್ಯಕ್ಷನ್ ಹೀರೋ, ಒಬ್ಬ ಮಾಸ್ ಹೀರೋ, ಒಬ್ಬ ಹಿಸ್ಟಾರಿಕಲ್ ಆದ್ರೂ ಅವ್ರದ್ದೇ ಬೇರೆ ರೀತಿಯ ಒಂದು ಪಾತ್ರದಲ್ಲಿ ಚೆನ್ನಾಗಿ ಕಾಣ್ತಾರೆ ಅವರು. ಇದೇ ಥರ ನಾವು ಜೆನ್ಯೂನ್ ಆಗಿ ನಿಮ್ಗೆ ಒಂದು ರಿವ್ಯೂ ಕೊಡ್ತಾ ಇರ್ತೀವಿ, ಏನಿದೆಯೋ ಸತ್ಯನ ಸತ್ಯ ಸುಳ್ಳನ ಸುಳ್ಳು ಥರ ತೋರಿಸ್ತೀವಿ. ನನಗೆ ಈ ಸಿನಿಮಾಗೆ ಸ್ಟಾರ್ ಕೊಡೋದ್ರೆ ನಾನು -5 ಸ್ಟಾರೇ ಕೊಡೋದು. ಈ ಸಿನಿಮಾಗೆ ಯಾವ ಸ್ಟಾರೂ ಇಲ್ಲ. ಸೀದಾ ಈ ಸಿನಿಮಾಗೆ ಯಾರ್ಯಾರು ನೋಡಬೇಕು ಅಂತ ಅಂದ್ಕೊಂಡಿದ್ದೀರೋ ದಯವಿಟ್ಟು ಸಿನಿಮಾಗೆ ಹೋಗಬೇಡಿ. ನಿಮಗೆ ಇರುವಂಥ ರಾಮಾಯಣದ ಮೇಲಿರುವಂಥ ಒಂದು ನಂಬಿಕೆ ಈ ಸಿನಿಮಾ ನೋಡಿದ್ರೆ ಅರ್ಧಕ್ಕೆ ಅರ್ಧ ಕಮ್ಮಿ ಆಗಿಬಿಡುತ್ತೆ, ಯಾರೂ ಹೋಗಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಿಮ್ಮ ಇಷ್ಟ, ಅದಕ್ಕೂ ಮೇಲೆ ಹೋಗ್ಬೇಕಂದ್ರೆ ನಿಮ್ಮ ಇಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಇವತ್ತಿನ ವಿಚಾರ ಸ್ನೇಹಿತರೆ. ಮತ್ತೆ ಹೊಸ ಹೊಸ ವಿಚಾರ ಅಂದರೆ ಇದೇ ಥರ ಹೊಸ ಹೊಸ ವಿಚಾರಗಳನ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ, ಒಳ್ಳೆಯದು ಕೆಟ್ಟದ್ದು ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮ ಮುಂದೆ ಹೇಳ್ತೀನಿ. ಸೊ ನೀವು ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.